ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರೆ ಸ್ಯಾಂಡಿಬ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಸೊ ನೀವು ಯಾರಾದರೂ ನಾರ್ಮಲ್ ಮೆಸೇಜ್ನ ಮಾಡಿದ್ದೀರಾ ಅಂದರೆ ಬೇರೆ ಯಾರಿಗಾದರೂ, ಸೊ ಈ ರೀತಿ ಇಂಟರ್ಫೇಸ್ ಬರ್ತಾ ಇದೆ, ಅವರಿಗೆ ಮೆಸೇಜ್ ಸೆಂಡ್ ಆಗ್ತಾ ಇಲ್ಲ, ಟ್ರಬಲ್ ಸೆಂಡಿಂಗ್ ಅಂತೇಳಿ ಒಂದು ರೆಡ್ ಕಲರ್ ಮಾರ್ಕ್ ಬರ್ತಾ ಇದೆ. ಸೊ ಈ ರೀತಿ ಬಂದರೆ ಯಾವುದೇ ರೀತಿ ನಿಮ್ಗೆ ಬೇರೆಯವ್ರಿಗೆ ಮೆಸೇಜ್ ಸೆಂಡ್ ಆಗಂಗಿಲ್ಲ. ಸೊ ತುಂಬ ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನು ಸಿಂಪಲ್ಲಾಗೆ ಮಾಡ್ಕೋಬೋದು, ಸೊ ಆರಾಮಾಗಿ. ಸೊ ಅದು ಯಾವ ರೀತಿ ಮಾಡೋದಂತ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಈ ರೀತಿ ಪ್ರಾಬ್ಲಮ್ ಯಾಕಾಗುತ್ತಪ್ಪ ಅಂದರೆ, ಸೊ ನಿಮ್ಮ ಫೋನಲ್ಲಿ ಏನಾದರೂ ಎರಡೆರಡು ಸಿಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಆವಾಗ ಮಾತ್ರನೇ ಈ ರೀತಿ ಪ್ರಾಬ್ಲಮ್ ಆಗೋದು. ಸೊ ಇದು ತುಂಬಾ ಸಿಂಪಲ್ ಆಗಿನೇ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ಸೊ ನಿಮ್ಮದು ಮೆಸೇಜ್ ಬಾಕ್ಸ್ ಇರ್ತಲ್ಲ, ಸೊ ಅದನ್ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ರೀತಿ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡಿ ಆ್ಯಪ್ ಇನ್ಫಾರ್ಮೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡಿ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸ್ಟೋರೇಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ನೋಡಿ, ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಡೈರೆಕ್ಟ್ ಆಗಿ ಎಲ್ಲ ಕ್ಯಾನ್ಸಲ್ನ ಮಾಡಿ. ಸೊ ಕ್ಯಾನ್ಸಲ್ ಮಾಡಿದಾದ್ಮೇಲೆ ಮತ್ತೆ ನೀವು ಮೆಸೇಜ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾವು ಓಪನ್ನ ಮಾಡ್ಕೊತೀನಿ. ಸೊ ಇಲ್ಲಿ ನೋಡಿ ಒಂದು ಮೆಸೇಜ್ನ ಕಳಿಸ್ತಾ ಇದ್ದೀನಿ. ಸೊ ಮತ್ತು ಅದೇ ರೀತಿ ಬಂತು, ಟ್ರಬಲ್ ಸೆಂಡಿಂಗ್ ಅಂತೇಳಿ. ಸೊ ಅವ್ರಿಗೆ ಬೇರೆಯವ್ರಿಗೆ ಮೆಸೇಜ್ ಸೆಂಡ್ ಆಗಿಲ್ಲ ಅದು. ಸೊ ಯಾಕಪ್ಪ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ? ಸೊ ಮೊದಲೇ ಹೇಳಿ, ನಿಮ್ಮ ಹತ್ರ ಏನಾದರೂ ಎರಡು ಸಿಮ್ ಇದ್ದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಇವಾಗ ಯಾವ ರೀತಿ ಚೇಂಜ್ ಮಾಡೋದಪ್ಪ ಅಂದರೆ, ಇಲ್ಲಿ ಕೆಳಗಡೆ ನೋಡಿ ಮೆಸೇಜ್ ಕಳಿಸುವಾಗ ಇಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ, ಏನಪ್ಪ ಅಂದರೆ ಸೊ ನೀವು ಯಾವ ಸಿಮ್ಮಿಂದ ಮೆಸೇಜ್ನ ಕಳಿಸ್ಬೇಕು ಅಂತೇಳಿ. ಸೊ ಮಿಸ್ ಆಗಿ ಸೊ ಬೇರೆ ಸಿಮ್ಗೆ ಅದು ಚೇಂಜ್ ಆಗಿರುತ್ತೆ. ಸೊ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ, ಸೊ ಅಲ್ಲಿ ಕೆಳಗಡೆ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಗೆ ಯಾವ ಸಿಮ್ಮಿಂದ ನೀವು ಇವಾಗ ಮೆಸೇಜ್ನ ಕಳಿಸ್ಬೇಕಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಮೆಸೇಜ್ನ ಕಳಿಸ್ತೀನಿ. ಸೊ ನಾನು ಇವಾಗ ಫಸ್ಟ್ ಸಿಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಮೆಸೇಜ್ ಕಳಿಸ್ತೀನಿ, ನೋಡಿ ಇವಾಗ ಸೆಂಡ್ ಆಯಿತು. ಇಷ್ಟೇ ಸಿಂಪಲ್ ಆಗಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ಅದು ಚೇಂಜ್ ಆಗಿರುತ್ತೆ ಅಷ್ಟೇ. ಸೊ ಈಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ, ಇದಕ್ಕೆ ಸೊಲ್ಯೂಷನ್ ಸಿಕ್ತು ಅನ್ಕೊತೀನಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.